ಮುಜಾಹಿದ್ ಅಲಿ ಬಾಬಾ ಸಂಸ್ಥಾಪಕರು ಸದಾ ಎ ಎಹ್ತಿಯಾತ್ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಚುನಾವಣೆ ಕುರಿತು ಸಲಹೆ ಸೂಚನೆಯನ್ನು ನೀಡಿ 6 ಹಾಗೂ 5 ಕ್ರಮ ಸಂಖ್ಯೆಗೆ ಬೆಂಬಲವನ್ನು ನೀಡಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದರು. ಅದಕ್ಕೆ ಸ್ವಲ್ಪ ಹೇಳೋದು ಬುದ್ಧಿ ಇರಬೇಕಂತ ನಾನು ಲಾಸ್ಟ್ ಚಾನಲ್ನಲ್ಲಿ ಹೇಳಿದ್ದೀನಿ. ಈಗ ಇರೋದು ಎಲೆಕ್ಷನ್ ಮುಂದೆ ಇಟ್ಕೊಂಡ್ಬಿಟ್ಟು ಒಪ್ಪದಲತ್ತ ಅಂತ ಮಾಡಿದ್ರು ಇವರು. ಇದಕ್ಕೆ ಯಾರು ಅವ್ರಿಗೆ ಇದು ಹೇಳ್ಕೊಟ್ಟಿದ್ದು? ಈ ಟೈಮ್ನಲ್ಲಿ ಒಪ್ಪದಲತ್ತ ಮಾಡೋಕ್ಕೆ ಯಾರು ಹೇಳ್ಕೊಟ್ರು? ಯಾರು ಸಲಹೆ ಯಾರು ಕೊಡ್ತಾ ಇದ್ದಾರೆ? ಯೋಚನೆ ಮಾಡಿ, ಇದ್ರ ಮುಂಚೆ ಇದ್ದಿದ್ದು ಮಿನಿಸ್ಟರ್ಗಳು, ಗೌರ್ಮೆಂಟ್ ಅಫೀಷಿಯಲ್ಗಳು, ಚೇರ್ಮನ್ಗಳು ಎಲ್ಲ ಮುಟ್ಟಲ್ಲ. ಆವಾಗ ಮಾಡ್ಬೋದಾಗಿತ್ತಲ್ಲ ಒಪ್ಪದಲತ್ತ ಅಂತ. ಈ ಟೈಮ್ನಲ್ಲಿ ಮಾಡೋಕ್ಕೆ ಏನು ಬಂದಿದ್ದು? ಮುಂದೆ ಎಲೆಕ್ಷನ್ ಇಟ್ಕೊಂಡ್ಬಿಡ್ತೀನಿ, ನೀವು ಇದು ಏನು ತೋರಿಸ್ತಾ ಇದ್ದೀರಿ? ಅದಕ್ಕೆ ಒಳ್ಳೆ ಎಜುಕೇಟೆಡ್ ದೂರಂದೇಶದಿಂದ ಇದ್ದರೆ ಹೆಂಗೆ ರಾಜ್ಯಕ್ಕೆ ಹಿಂತಕ್ಕೆ ಹೋಗಬೇಕು, ಕಮ್ಯುನಿಟಿಗೆ ಹೆಂಗೆ ಅನುಕೂಲ ಆಗಬೇಕು ಅಂತ ಒಂದು ಒಳ್ಳೆ ಎಜುಕೇಷನ್ ಇದ್ದರೆ ಅವ್ನು ಮಾಡ್ತಾನೆ. ಈಗ ಇಂಥ ಮಿನಿಸ್ಟರ್ ಪಾಪ ಅವರೇ ಹೇಳ್ತಾರೆ, ನಾನು 9ನೇ ಕ್ಲಾಸ್ ಓದಿರೋದು, ಅವರೇ ಹೇಳ್ತಾರೆ. ಈಗ 9ನೇ ಕ್ಲಾಸ್ ಹೇಳೋರಿಗೆ ಇಷ್ಟೊಂದು ರಾಜ್ಯದ ಸಮಸ್ಯೆ ಹೆಂಗೆ ಗೊತ್ತಾಗತ್ತೆ? ಅವ್ರು ಹಿಂದೆ ಇರೋದು ಸ್ವಲ್ಪ ನಮ್ಮ ಮೌಲ್ವಿಗಳು ಸ್ವಲ್ಪ ಹೇಳಿಕೊಡಬೇಕು, ಖುರಾನಲ್ಲಿ ಹಿಂಗಿದೆ ಹಂಗಿದೆ ಅಂತ. ಅವರು ಹೇಳಿಕೊಡಲ್ಲ. ಅವರಿಂದ ಜೈ ಜಯಕಾರ ಅಂತಾರೆ. ಬಿಜಾಪುರಿಂದ ಒಬ್ಬರು ಬರ್ತಾರೆ ಪಾಪ ಮಶಾಯಕ್ ಅಂತ, ಅವ್ರಿಗೆ ತುಂಬ ಹೆಸರಿದೆ. ಅವರು ಈ ಥರ ಇಲ್ಲಪ್ಪ, ಹಿಂಗೆ ನಡೆಯೋಣ, ನಾವೆಲ್ಲ ಸಾಯಬೇಕು, ಅಲ್ಲಿ ದೇವ್ರಿಗೆ ನಾವು ಮುಖ ತೋರಿಸ್ಬೇಕು, ನಾವು ಜನಂಗೆ ಒಳ್ಳೇದು ಮಾಡಬೇಕು ಅಂತ ಹೇಳ್ಕೊಡ್ಬೇಕು. ಮತ್ತು ಇಲ್ಲ, ಅವರು ಇವ್ರಿಗೆಲ್ಲ ಮೇಲೆ ಇರ್ತಾರೆ ಪಾಪ ಇಂಥವ್ರಿಗೆ, ಇವರು ಖುಷಿಯಾಗಿಬಿಡ್ತಾರೆ. ಏನೋ ನಮ್ಮ ಹಿಂದೆ ಇಂಥವ್ರಲ್ಲ, ನಮ್ಮ ಹಿಂದೆ ಇದ್ದಾರಲ್ಲ, ನಾವು ಏನಾದರೂ ಮಾಡ್ಬೋದು ಅಂತ. ಈ ತಪ್ಪಿಂದ ಕಮ್ಯುನಿಟಿಗೆ ತುಂಬ ತೊಂದರೆ ಆಗ್ತಾಯಿದೆ ನೋಡಿ. ಈಗ ಮೊನ್ನೆ ಹೇಳಿದರು ರೈತರಲ್ಲ ಅಂತ. ರೈತರು ಅವರು ಪಾಣಿ ಇದ್ದರೆ ಅದು ಕ್ಲೀನಾಗಿ ಮೊದಲು ಚೆಕ್ ಮಾಡ್ಕೋಬೇಕು, ಏನು ಬಂತಪ್ಪ ಯಾಕಪ್ಪ. ಅದಕ್ಕೆ ಡಿ ಸಿಗೆ ಆರ್ಡರ್ ಕೊಟ್ಟು ಡಿ ಸಿ ಕೈಯಿಂದ ಹಾಕಿಕೊಟ್ಟು ಎಲ್ಲ ಅದು ನಾವು ಗಿರಿನು ಪೈಪ್ ಮಾಡಿಬಿಡೋಣ ಇಂಥ ಎಲ್ಲ ಬಚ್ಚೆ ಮಾತಾಡೋದು ಏನಾಗುತ್ತೆ? ಈಗಲೇ ನಾವು ಹಿಂದೂ ಮುಸ್ಲಿಮ್ನಲ್ಲಿ ಸಿಕ್ಕಾಪಟ್ಟೆ ಆರ್ ಎಸ್ ಎಸ್ ಬಿ ಜೆ ಪಿನವರು ತಗೊಂಬಂದು ಆಗ್ತಾಯಿದ್ದಾರೆ. ಏ ಒಂದು ವಿಷಯ ಥರ ಆಗ್ತಾಯಿದೆ. ನಾವು ಸದಾ ಇತಿಹಾಸನವರಲ್ಲ, ಅವರೆಲ್ಲ ತಗೊತಾ ಇದ್ದೀವಿ. ಬೇಡಪ್ಪ, ನಾವೆಲ್ಲ ಮಾನವತೆಯನ್ನು ನಡೆಯೋಲ್ಲ, ಅದು ರಾಜಕೀಯ ಇರಲಿ ಅಂತ ನಾವು ನಡೀತಾ ಇದ್ದೀವಿ ಅಂಥದ್ದಿನಲ್ಲಿ ಈ ಟೈಮ್ನಲ್ಲಿ ಈ ಮಾತು ತಗೊಂಬಂದು ಹಾಕೋದು ಭೂಮಿದು. ಪ್ರತಿ ರಾಜ್ಯದಲ್ಲಿ ಏನಾಗುತ್ತೆ, ಎಲ್ಲ ನಮ್ಮ ರೈತರುಗಳು ಒಂದು ಅವ್ರ ಮನಸ್ಸಿನ ಏನು ಬರುತ್ತೆ, ಓ ಹಿಂಗೆ ಮಿನಿಸ್ಟರ್ ಸಿಕ್ಕಿದ್ದಕ್ಕೆ ಈ ಕಮ್ಯುನಿಟಿಗೆ ಇಷ್ಟೊಂದು ಅಹಂಕಾರ ಬಂದಿದೆ, ಇದಕ್ಕೆ ನಾವು ನೋಡ್ಕೋಬೇಕಂತ ಬರುತ್ತೆ. ಈಗ ಮುಸಲ್ಮಾನ ಯಾರನ್ನ ಮುಂದೆ ಹೋದರೆ ಅವರು ಒಂದು ಒಳ್ಳೆ ರೀತಿಯಿಂದ ನೋಡೋಲ್ಲ, ಊರಂತ ನೋಡ್ತಾರೆ. ಇದೆಲ್ಲ ಯಾರ ಕಡೆಯಿಂದ ಆಗಿರೋದಪ್ಪ? ಒಂದು ಮಿನಿಸ್ಟರ್ ಆದರೆ ಅವನಿಗೆ 4 ಕಡೆ ಅರ್ಥ ಆಗಬೇಕು. ನಾನು ಇರೋದು ಎಲ್ಲರಿಗೋಸ್ಕರಪ್ಪ, ನಾನು ರಾಜ್ಯಕ್ಕೋಸ್ಕರ ಇರೋದು ಅಂತ ಅವ್ರಿಗೆ ಅರ್ಥ ಆಗಬೇಕು. ಯಾರು ಹೆಂಗೆ ಹೇಳ್ತಾರೆ ಬಿಟ್ಟು ಹಾ ಹೂ ಅಂತ ಕೈ ತೊಳೆದ್ಬಿಟ್ರೆ. ಈಗ ನೋಡಿ ಎಷ್ಟು ಮಾತು ಬರ್ತಾಯಿದೆ, ಅದು ಕುಮಾರಸ್ವಾಮಿಯಿಂದ ಹೇಳಿ ಅದೊಂದು ಅಷ್ಟೊಂದು ಮಾತು ಬಂತು. ಈಗ ಏನು ಕುಮಾರಸ್ವಾಮಿ ಅವನಿಗೆ ಸೋಲ್ಸೋಕ್ಕೆ ಯೋಗೇಶ್ಗೆ ಜಮೀರ ಕಾರಣ ಅಂತ ಬಂದಿದೆ. ಹಾಂ, ಈಗ ಎಲ್ಲ ವೈರಲ್ ಆಗ್ತಾಯಿದೆ. ಯಾಕೆ ತಗಪ್ಪ ನಮಗೆ ಇದಲ್ಲ? ಹಾಂ, ಆಗ ಯೋಗೇಶ್ನ ಅಂತ ಮುಸ್ಲಿಂ ಜಾತಿನ ಅವನನ್ನು ತಪ್ಪು ಹೇಳ್ತಾನೆ. ಹಾಂ, ಇವ್ರು ಮಾಡೋದಕ್ಕೆ ಈ ಕೆಲಸದಿಂದ ಯಾರು ಬರ್ತಾ ಇರೋದು? ನಮ್ಮ ಇಸ್ಲಾಂ ಮೇಲೆ ಬರ್ತಾಯಿದೆ, ನಮ್ಮ ಮುಸಲ್ಮಾನ್ ಅಂತ ಹೇಳಿದರೆ ಒಂದು ಇದು ಬರ್ತಾಯಿದೆ. ಹಾಂ, ನೋಡೋಕ್ಕೆ ಒಳ್ಳೇದಾಗ್ತಾಯಿಲ್ಲ ನಮಗೆ. ಯಾಕೆ ಇದು ವಿಷ ನಾವು ಆಗಬೇಕು? ಅರಪ್ಪ, ನೀವು ಬದುಕೋರು ಬದುಕೊಳ್ಳ್ರಿ, ನಮ್ಮ ಕಮ್ಯುನಿಟಿಗೆ ಯಾಕೆ ತೊಗೊಂಬಂದು ಆಗ್ತಾಯಿದ್ದೀರಿ? ಹಾಂ, ಮುಸಲ್ಮಾನ್ಗೆ ಯಾಕೆ ತೊಗೊಂಬಂದು ನೀವು ಆಗ್ತಾಯಿದ್ದೀರಿ? ಅದಕ್ಕೋಸ್ಕರ ನಾವೆಲ್ಲ ತುಂಬ ಕಷ್ಟ ಬೀಳ್ತಾ ಇದ್ದೀವಿ, ನೋಡೋಣ. ಆದರೆ ನಿಮ್ಮನ್ನ ದಯವಿಟ್ಟು ಸ್ವಲ್ಪ ಒಳ್ಳೇದು ಇದು ಮಾಡಿ. ನಮಗೆ 6ನೇ ನಂಬರು ಮತ್ತು 5ನೇ ನಂಬರ್ಗೂ ಕೂಡ ನಾವು ಹೇಳಿದ್ದೀವಿ. ಸರ್ವರ್ ಖಾನ್ಗೂ ನಾವು ಹೇಳ್ಕೊಂಡ್ಬರ್ತಾ ಇದ್ದೀವಿ ಸರ್ವರ್ ಬೇಗಕ್ಕೆ, ಅರ್ಥ ಆಯ್ತಾ? ನಮ್ಮ ಅಲ್ಲಿ ಬಾಬಾ ಮತ್ತು ಸರ್ವರ್ ಬೇಗ ಇಬ್ಬರಿಗೂ ನಾವು ಹೇಳ್ಕೊಂಡ್ಬರ್ತಾ ಇದ್ದೀವಿ. ದೇವರಿದ್ದಾನೆ, ಒಳ್ಳೇದಾಗತ್ತೆ ಇಬ್ಬರಿಗೂ ಅಂತ ನಾವು ಈ ವಿಡಿಯೋ ಮುಖಾಂತರ ಒಳ್ಳೆಯವ್ರು ತಗೋಬರಬೇಕು, ಅವರಿಂದ ಒಳ್ಳೆ ಕೆಲಸ ಆಗೋ ಥರ ಮಾಡಬೇಕು. ಮೇನ್ ಅದೇ ಇರೋದು. ಈಗ ಹಳೆ ಕಳ್ಳರಿಗೂ ತಗೊಂಬಂದು ಇಕ್ಕಿದ್ರೆ ಮತ್ತೆ ಒಳ್ಳೇದಾಗಲ್ಲ. ಕಳ್ಳರಿಗೆ ಸಹಾಯ ಮಾಡೋನು ಯಾರು? ಕಳ್ಳರ ತಾನೆ. ಅದು ಹಮೀಶಾ ಕಾಂಗ್ರೆಸ್ನಲ್ಲಿ ಎಷ್ಟು ಇದಾಗ್ತಾ ಇದೆ ಅವನಿಗೆ? ಏನು ಅವ್ನು ಭಾವಾಗೆ ಅಷ್ಟೊಂದು ತಲೆ ಬಂದಿರೋದು? ಅವನು ಮಿನಿಸ್ಟರ್ ಇಟ್ಕೊಂಡಿರೋದು ಬೇರೆ ಯಾರು ಇಲ್ಲ, ಎಲೆಕ್ಷನ್ ಕೂಡ ಮಾಡೋಕ್ಕೆ ಕೊಟ್ಟಿಲ್ಲ ಅಲ್ಲಿ.
ಅಡ್ಮಿನಿಸ್ಟ್ರೇಟರ್ ಹಾಕ್ಬಿಟ್ಟಿರೋದು. ಹಾಂ, ಎಲ್ಲ ಕ್ವಶನ್ಗಳಲ್ಲಿ ಇವರು ಇವರನ್ನ ಇಲ್ಲೆಲ್ಲ ಗೂಬೆಗಳು ಇರೋದು ಬೆಂಗಳೂರಲ್ಲಿ. ಹಾಂ, ಇದೆಲ್ಲ ನಡೀತಾ ಇದೆ. ಅದಕ್ಕೆ ಈ ಮೂಮೆಂಟ್ ಬಂದಿದೆ. ಆಗಲಿ ಎಲೆಕ್ಷನ್ ಆಗಲಿ ನಾವು ಇಷ್ಟೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಳ್ಳೆಯವ್ರು ಬಂದು ಕೂತ್ಕೊಂಡ್ಬಿಟ್ಟು ಅವರಿಂದ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದ ಜನಕ್ಕೆ ಒಳ್ಳೆಯದಾಗೋ ಥರ ಮಾಡಲಿ ಅಂತ ಅದಕ್ಕೆ ನಾವು ಕಷ್ಟ ಬೀಳ್ತಾ ಇದ್ದೀವಿ.